ಕೊಳಗೇರಿಗಳಿಗೆ ಮನೆ ಕೊಡ್ತಾರೆ. ಅದಕ್ಕೆ ಎಷ್ಟಪ್ಪ ಅವ್ರು ಕೊಡ್ತಾರೆ? ಅದು ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಒಂದು ಮನೆಗೆ 7.5 ಲಕ್ಷ ರೂಪಾಯಿ. ರಾಜ್ಯ ಸರ್ಕಾರ ಕೊಡೋದು 1,20,000 ರೂಪಾಯಿ. ಇದು ಉಳಿದ 3,80,000 ಫಲಾನುಭವಿ ಕೊಡಬೇಕು. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 1.5 ಲಕ್ಷ ಕೊಟ್ಬಿಟ್ಟು GST ಕಲೆಕ್ಟ್ ಮಾಡ್ತಾರೆ. 18% GST. 1,38,000 ರೂಪಾಯಿನ GST ಮೂಲಕ ಕಲೆಕ್ಟ್ ಮಾಡ್ತಾರೆ. ಕೇಂದ್ರ ಸರ್ಕಾರದ ಕೊಟ್ಟರೆ ಎಷ್ಟು ಹಣ? ಇನ್ನು 1.5 ಲಕ್ಷ ರೂಪಾಯಿ ಕೊಟ್ಬಿಟ್ಟು 1,38,000 ವಾಪಸ್ ತಗೊಂಡ್ರೆ ಇನ್ ಕೊಡದೇ ಸಪ 12,000. ಕೊಳಗೇರಿಗಳಿಗೆ ಮನೆ ಕೊಡ್ತಾರೆ. ಕೊಳಗೇರಿಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೆಸರು. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅದಕ್ಕೆ ಎಷ್ಟಪ್ಪ ಅವ್ರು ಕೊಡ್ತಾರೆ? ಅದು ಒಟ್ಟು ಪ್ರಾಜೆಕ್ಟ್ ಕಾಸ್ಟ್ ಒಂದು ಮನೆಗೆ 7.5 ಲಕ್ಷ ರೂಪಾಯಿ. 7.5 ಲಕ್ಷ. ಅದರಲ್ಲಿ ಕೇಂದ್ರದಿಂದ ಕೊಡೋದು, ನರೇಂದ್ರ ಮೋದಿ ಅವರು ಕೊಡೋದು 1.5 ಲಕ್ಷ. ರಾಜ್ಯ ಸರ್ಕಾರ ಕೊಡೋದು 1,20,000 ರೂಪಾಯಿ. ಅಂದ್ರೆ ಎಷ್ಟಾಯ್ತು? 2,70,000 ಆಯ್ತು. ಇನ್ನು ಉಳಿದ 3,80,000 ಫಲಾನುಭವಿ ಕೊಡಬೇಕು. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 1.5 ಲಕ್ಷ ಕೊಟ್ಬಿಟ್ಟು GST ಕಲೆಕ್ಟ್ ಮಾಡ್ತಾರೆ. 18% GST. ಎಷ್ಟು? 18% GST. ಅಂದ್ರೆ 1,38,000 ರೂಪಾಯಿನ GST ಮೂಲಕ ಕಲೆಕ್ಟ್ ಮಾಡ್ತಾರೆ. ಕೇಂದ್ರ ಸರ್ಕಾರದ ಕೊಟ್ಟರೆ ಎಷ್ಟು ಹಣ? ಇನ್ನು ಏನ್ ಗೊತ್ತಾಯ್ತು ಅಂದ್ರೆ 1,5 ಲಕ್ಷ ರೂಪಾಯಿ ಕೊಟ್ಬಿಟ್ಟು 1,38,000 ವಾಪಸ್ ತಗೊಂಡ್ರೆ ಇನ್ ಕೊಡದೆ ಎಷ್ಟಪ್ಪ? 12,000. ಹೆಸರು ಯಾರಿಗೆ? ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಯಾರ ಯೋಜನಾ ಇದು? ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ಕೊಡೋದು ಬರೀ 12,000 ರೂಪಾಯಿ. ಅದಕ್ಕೆ ನನಗೆ ಈ ಸಾರಿ ಜಮೀರ್ ಅಹಮದ್ ಖಾನ್ ವಸತಿ ಸಚಿವರು ಬಂದು ಹೇಳಿದ್ರು ನನಗೆ ಈ ತರ ಇದೆ ಸರ್, ಬಡವರು ಕೊಡಕ್ಕಾಗಲ್ಲ, 3,80,000 ರೂಪಾಯಿ ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಬಡವರ ಹತ್ರ 1 ಲಕ್ಷ ರೂಪಾಯಿ ವಸೂಲು ಮಾಡಿದ್ರು, ಇದು ಉಳಿದ 2,80,000 ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳಿ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೀನಿ. ಅದು ಸಿದ್ದರಾಮಯ್ಯ ಆವಾಸ್ ಯೋಜನೆ ಅಲ್ಲ. ನಾನು 4 ಲಕ್ಷ ರೂಪಾಯಿ ಕೊಟ್ಟರು ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಇದು ಕೋಟ್ ಕೊಡ್ಬೇಕಾ ಹೇಳಿ ನೀವೇ. ಕೊಳಗೇರಿಯವರು ಬಡವರು ಇದಕ್ಕೋಸ್ಕರ ಓಟ್ ಕೊಡ್ಬೇಕು. ವೆರಿಫೈ ಮಾಡಿ. ಐ ಆಮ್ ನಾಟ್ ಸುಳ್ಳು ಹೇಳ್ತಾ ಇಲ್ಲ, ವೆರಿಫೈ ಮಾಡಿ. ಇದಕ್ಕೋಸ್ಕರ ನರೇಂದ್ರ ಮೋದಿ ಅವರಿಗೆ ಬಿಜೆಪಿ ಅವರಿಗೆ ಓಟ್ ಕೊಡಬೇಕಾ? ಕೊಡಬೇಕಾಗಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.